ಸುಳ್ಯಾಗೆ ನಾನು ತುಂಬ ಸರಿ ಬಂದಿದ್ದೆ. ನಮ್ಮ ಸಿನಿಮಾ ಎಲ್ಲ ರಿಲೀಸ್ ಆಗುತ್ತೆ ಇಲ್ಲಿ, ಆ್ಯಂಡ್ ಇಲ್ಲ ಜನರ ಸಪೋರ್ಟ್ ತುಂಬ ಇರುತ್ತೆ. ಸೊ ಇಲ್ಲಿಯ ಜನರ ಪ್ರೀತಿ ಬಗ್ಗೆ ನನಗೆ ಗೊತ್ತು, ಅದಕ್ಕೆ ನಾನು ಬಿಂದು ಶೋರೂಮಿಗೆ ಬಂದಾಗ ಕೂಡ ಅದೇ ಫಸ್ಟ್ ಹೇಳಿದ್ದೆ. ಯಾಕಂದರೆ ಒಂದು 42 ವರ್ಷದಿಂದ ಅವರು ಕಾಸರಗೋಡಿಂದ ಗೋಲ್ಡ್ ಫೀಲ್ಡಲ್ಲಿ ಸರ್ವಿಸ್ ಮಾಡ್ತಾಯಿದ್ದಾರೆ, ಆ್ಯಂಡ್ ಇವಾಗ ನಮ್ಮ ಕರ್ನಾಟಕದ್ದು ಸುಳ್ಯಾಗೆ ಬಂದಿದ್ದಾರೆ. ಸೊ ಅದು ಕೂಡ ಸುಳ್ಯ ಸುಳ್ಯ ಯಾಕಂತ ಹೇಳ್ತೀನಂದರೆ, ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ಜನರು ತುಂಬ ಪ್ರೋತ್ಸಾಹಿಸ್ತಾರೆ, ಯಾರು ಬಂದ್ರೂ ನಮ್ಮವರಂತ ಒಂದು ವೆಲ್ಕಮ್ ಮಾಡ್ತಾರೆ. ಸೊ ಬಿಂದು ಒಂದು ಹೊಸತ್ತೊಂದು ಗೋಲ್ಡ್ ಶೋರೂಮನ್ನು ಓಪನ್ ಮಾಡಿದ್ದಾರೆ. ಸೊ ಎಲ್ಲರೂ ಬಂದಿಲ್ಲಿ ಸಪೋರ್ಟ್ ಮಾಡಿ ಅವರಿಗೆ ಇನ್ನಷ್ಟು ಬೇರೆ ಬೇರೆ ಕಡೆ ಅವರು ಹೋಗೋ ಥರ ಅವರಿಗೆ ಪ್ರೋತ್ಸಾಹಿಸಬೇಕಂತ ನಾನು ಕೇಳ್ಕೊಳ್ತೀನಿ. ಕುಡ್ಲಡ್ ಬಿಂದನೆ ಅದು ಇತ್ತೆ ಅಲ್ಪದ ಓನರ್ ಪಂಡಿಲಕ್ಕೇ ಡೆಫಿನೆಟ್ಲಿ ಆರ್ ಅಕಲ ವಿಷನ್ ಉಂಡು, ಬಕೆಟ್ ಲಿಸ್ಟಡ್ ಉಂಡು, ಆ್ಯಂಡ್ ಅಕಲ ಡಿಸಿಪ್ಲಿನ್ ನಂಗೆ 42 ವರ್ಷದಿಂದ ಒಂದು ಫರ್ಮ್ ಅನ್ನು ರನ್ ಮಾಡ್ಕೊಂಡು ಒಂದು ಬಂಡ ಅಕಲ ಡಿಸಿಪ್ಲಿನ್ ಆ ದೊಡ್ಡ ಪೋಡು. ಸೊ ಆ ಡಿಸಿಪ್ಲಿನ್ ಇತ್ತು ಹೇಳಿದವರ ಡೆಫಿನೆಟ್ಲಿ ಅಕಲು ಬಿಂದು ನಮ್ಮ ಕುಡ್ಲಕ್ಕೆ ಬರ್ತದ ಒಂದು ಮಲ್ಲ ರೀತಿಯಲ್ಲಿ ಅಕಲು ಅಲ್ಪ ನೆಲೆ ಉಂತು ಇರ್ಪನ್ ಧೈರ್ಯ. ನೆಕ್ಸ್ಟ್ ಇತ್ತ ಆ್ಯಸ್ ಆಫ್ ನಾವ್ ಒಂದು ಮೂಜಿ ಕನ್ನಡ ಸಿನಿಮಾ ರಿಲೀಸಿಗೆ ಉಂಡು, ಆ್ಯಂಡ್ ಇತ್ತೆ ದಾದನ ದೇವರನ ದಯಟ್ ಒಂದು ಕಾಂತಾರ ಬಂದಿನ ಒಂದು ಮಲ್ಲ ಸಿನಿಮಾ ಡೇ ವರ್ಕ್ ಮಲ್ ತಂದಲ್ಲೇ. ಸೊ ಅದು ಕನ್ನಡ ಬರ್ಪಿನದೆ ಅನ್ನನ್ ಪಾಟ್ ಒಟ್ಟು ವರ್ಕ್ ಮಲ್ ತಂದಲ್ಲೇ ಅಂಜಿ ಬ್ಯಾಕ್ಗ್ರೌಂಡ್ ಡೈರೆಕ್ಟರ್ ಅದೇ. ಸೊ ನನ್ನ ಅದು ನಿಖಲ ಮಾತೇನಲ್ಲ ಆಶೀರ್ವಾದ ಪಡ್ ನನ್ನ ಅದೇ ಡೇಟೆ ಸಿನಿಮಾ ಮಾತ್ರ. ಥ್ಯಾಂಕ್ ಯು.